ಹಾಯ್ ಫ್ರೆಂಡ್ಸ್, ಈ ವಿಡಿಯೋವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ನಾವು ನಿನ್ನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಮತ್ತು ನಾಯಕನಹಟ್ಟಿ ಭಾಗಕ್ಕೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಹ ಚರ್ಮಗಂಟು ರೋಗಕ್ಕೆ ಸಾಕಷ್ಟು ಜಾನುವಾರುಗಳು ತುತ್ತಾಗಿದ್ದವು. ಹಾಗೆಯೇ ಹೋರಿ ಮಾಲೀಕರು ತಮ್ಮ ಹೋರಿಗಳನ್ನು ಭಾಳ ಸುರಕ್ಷಿತವಾಗಿ ಇಟ್ಕೊಳ್ಳಿ, ಮತ್ತು ಅಂಥ ಲಕ್ಷಣಗಳು ಕಂಡುಬಂದರೆ ಆದಷ್ಟು ಬೇಗ ಚಿಕಿತ್ಸೆಯನ್ನು ಕೊಡಿಸಿ. ಜೊತೆಗೆ ಸರ್ಕಾರ ಕೂಡ ಈಗ ಎಚ್ಚೆತ್ತುಕೊಳ್ಬೇಕು, ಯಾಕಂದರೆ ಎಲ್ಲ ಸಾಕಷ್ಟು ಕಡೆಗೆ ಸಂತೆಗಳನ್ನು ಬಂದ್ ಮಾಡಿದ್ದಾರೆ. ಅಂದರೆ ಈ ಎತ್ತಿನ ಮಾರ್ಕೆಟನ್ನು ತಾತ್ಕಾಲಿಕವಾಗಿ ಈ ರೋಗ ಇರೋ ಕಾರಣಕ್ಕೆ ಬಂದ್ ಮಾಡಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಭಾಗದಲ್ಲಿ ಮತ್ತು ಈ ನಾಯಕನಹಟ್ಟಿ ಭಾಗದಲ್ಲಿ ಒಂದಷ್ಟು ಅಮೃತಮಾಲ್ ದನಗಳನ್ನು ನಾವು ಕಾಣ್ಬೋದು. ಉದಾಹರಣೆಗೆ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹಿಂಡಿನಲ್ಲಿ ನಾವು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಎಡ ನಂಬರಿ ಅಂದರೆ ಎಡಕ್ಕೆ ನಂಬರ್ ಹಾಕಿರ್ತಕ್ಕಂಥವು, ಬಲ್ ನಂಬರಿ ಅಂದರೆ ಬಲಕ್ ನಂಬರ್ ಹಾಕಿರ್ತಕ್ಕಂಥವು, ವಿಶೇಷವಾಗಿ ಒಂದಷ್ಟು ಕ್ವಾಲಿಟಿ ಇರ್ತಕ್ಕಂಥ ದನಗಳು ಇರ್ತವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಕ್ವಾಲಿಟಿಯೇ ಕಡಿಮೆ ಆಗ್ತಾ ಇದೆ. ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಭಾಳ ತುಂಡಾದಂಥ ದನಗಳು ಇದ್ವು. ಉದಾಹರಣೆಗೆ ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದಿರಲ್ಲ, ಅದು ಬೀಜದ ಹೊರಿ, ಅದರ ಪಕ್ಕ ಇರ್ತಕ್ಕಂಥ ಒಂದು ಬ್ಲ್ಯಾಕ್ ಕರ ಇದೆ ಅಲ್ಲ, ಅದು ಹಬ್ಬಕ್ಕೆ ನಡಿಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು. ಆದರೆ ಅದನ್ನು ಕೊಡಲ್ಲ ಅಂತಂದು ಹೇಳ್ತಾ ಇದ್ರು ಅವರು. ಜೊತೆಗೆ ಇವೆಲ್ಲ ನೋಡ್ತಾ ಇದ್ದಿರಲ್ಲ, ಆಲ್ಮೋಸ್ಟ್ ಆಲ್ ಎಲ್ಲ ಅಮೃತಮಾಲ್ ದನಗಳೇ ವಿತ್ ಸೀಲ್ ಅದಾವೆ, ಕೆಲವೊಂದು ಸೀಲ್ ಇಲ್ಲದೆ ಇರತಕ್ಕಂಥವು ಅದಾವೆ. ಇಲ್ಲಿ ಕೂಡ ಕ್ರಮೇಣವಾಗಿ ದನಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಮತ್ತು ಇಲ್ಲಿ ಒಂದಷ್ಟು ಅಡ್ಡಾಡಿದ್ರೆ ತಿರುಗಾಡಿದ್ರೆ ಹಬ್ಬಕ್ಕೆ ಹೋರಿಗಳು ಹುಡುಕೊಳ್ಬೋದು ಅನ್ನೋ ಒಂದು ಅನಿಸಿಕೆ ಐತಿ. ನೀವೇನು ಚಿತ್ರದಲ್ಲಿ ನೋಡ್ತಾ ಇದ್ದಿರಲ್ಲ, ಇದು ಹಬ್ಬಕ್ಕೆ ನಡಿಬೋದು ಅನ್ನೋ ಒಂದು ನಿರೀಕ್ಷೆ ಇತ್ತು, ಬಟ್ ಇದನ್ನು ಕೊಡಲ್ಲ ಅಂತ ಇದ್ದರು ಅವರು. ನಿಮಗೆ ಇನ್ನೊಂದು ವಿಷಯ ಏನು ಹೇಳ್ಬೇಕಪ್ಪ ಅಂತಂದರೆ, ಈ ಹಿಂದ್ಗಡೆ ಕಾಣ್ತಕ್ಕಂಥ ಕಾಂಪೌಂಡ್ ಇದೆಯಲ್ಲ, ಈ ಕಾಂಪೌಂಡು DRDO ಕಾಂಪೌಂಡು, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕಾಂಪೌಂಡ್. ಇದು ಅಂದರೆ ಭಾರತೀಯ ಸೈನ್ಯಕ್ಕೆ ಮತ್ತು ಅಗತ್ಯವಿರುವಂತಹ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸ್ಥಳ ಇದು. ಈ DRDO ಥರನೇ HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಮತ್ತು BAL ಭಾರತ್ ಡೈನಾಮಿಕ್ ಲಿಮಿಟೆಡ್ ಅಂತ ಮೂರು ಕಂಪ್ನಿಗಳಿದ್ದಾವೆ. ಈ ಮೂರು ಕಂಪನಿಗಳು ಸಹ ಸರ್ಕಾರದ ಒಡೆತನದಲ್ಲಿರ್ತಕ್ಕಂಥ ಕಂಪನಿಗಳು. ಈ ಉದಾಹರಣೆಗೆ 2 ವರ್ಷದ ಹಿಂದೆ ಈ DRDO ಒಂದು ಮಾನವರಹಿತ ವಿಮಾನವನ್ನು ಪ್ರಯೋಗಾತ್ಮಕವಾಗಿ ಇಲ್ಲಿ ನಡೆಸಿದಂಥ ಸಂದರ್ಭದಲ್ಲಿ ಅದು ಬಿದ್ದು ಬ್ಲಾಸ್ಟ್ ಆಗಿತ್ತು, ಅಂದರೆ ಫೇಲ್ಯೂರ್ ಆಗಿತ್ತು ಆ ಒಂದು ಪ್ರಯೋಗ. ಆದರೆ ರೀಸೆಂಟಾಗಿ ಈ 2 ತಿಂಗಳ ಹಿಂದೆ ಅದನ್ನ ಯಶಸ್ವಿಯಾಗಿ ಹಾರಾಟ ಮಾಡುವಂತೆ ಮಾಡಿದೆ ಈ DRDO. ಇಂಥ ಸ್ಥಳದಲ್ಲಿ ನಾವು ಇವತ್ತು ಹೊರಿ ನೋಡೋಕೆ ಬಂದೇವೆ. ನೋಡ್ತಕ್ಕಂಥ ಕರುಗಳು ಇದಾವಲ್ಲ, ಅವು ಹಬ್ಬಕ್ಕೆ ನಡೆಯಲ್ಲ ಅಂತ ಒಂದು ಅನ್ನಿಸ್ತು, ಹಂಗಾಗಿ ಸುಮ್ಮನಾದ್ವಿ. ಮತ್ತು ಭಾಳ ಚಿಕ್ಕ ಕರುಗಳಿದ್ವು ಅವು. ಈ ವಿಷಯ ಯಾಕೆ ಹೇಳಿದಪ್ಪ ಅಂದ್ರೆ, ಈ DRDO ವಿಷಯ ಅಂತಂದರೆ ಲಾಸ್ಟು ಬೆಳಗಾವಿ ಹೋರಿ ಮಾಲೀಕರು ತಮ್ಮ ಫ್ಲಾಗ್ ಅನ್ನು ತಗೊಂಡೋಗಿ ಲಡಾಖ್ನಲ್ಲಿ ಹಾರಿಸಿದ್ರು. ಸಾಕಷ್ಟು ಯಾಕೆ ಹೇಳ್ತಂದ್ರಪ್ಪ ಅಂತಂದರೆ, ಸಾಕಷ್ಟು ಜನಪದ ಕ್ರೀಡೆಗಳು ತಮ್ಮದೇ ಆದಂಥ ಮೌಲ್ಯವನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಜಲ್ಲಿಕಟ್ಟು ಆಗಿರ್ಬೋದು, ಕಂಬಳ ಆಗಿರ್ಬೋದು, ಸಾಕಷ್ಟು ಕ್ರೀಡೆಗಳು ಉದಾಹರಣೆಗೆ ಸಿಗ್ತಾ ಹೋಗೋದು. ಅಂಥದ್ರಲ್ಲಿ ನಮ್ಮ ಹೋರಿ ಹಬ್ಬನ ಸೇರ್ಕೋಬೇಕು ಅಂತ ನಾವು ಇಷ್ಟಪಡ್ತೇವೆ. ಏ ಓಡಿಸ್ಬಿಡಪ್ಪ, ಓಡಿಸ್ಬಿಡಪ್ಪ, ಸರಿಯಂಟ ಹೇಗತ್ತವು ಎಲ್ಲ ಅಮೃತ ಮಾಲ್ ಎಡ್ ನಂಬರಿ ಬಲ್ ನಂಬರಿ ಅಷ್ಟು ಅದಾವು. ಕೂಡ್ಸತ್ತೆ ಬಂದತ್ತೆ ಕಾಲ ಏನಾಗುತ್ತೆ ಎಲ್ಲ.